हलो फ्रेंड्स एल्लरिगू नमस्कार इवत्तु ओंदु ब्लौज कटिंग अन्नु तोरिस्कोड्ता इद्दीनि एनु तंदिर्तीवो ब्लौज याव तर मडिस्कोबेकु तुंबा जन फोन माड्बिट्टु नानु बिगिनर्स याव तर कटिंग माडोदक्के याव तर बट्टेन हाकोबेकु अंत केळिदिरा एनु अरिस्कोबर्तीवो एनु नार्मल आगि अरिस्कोबंदिर्तीवि अल्वा लैनिंग अदन्न ई तर हिंग इरुत्तल्वा नेर ओंदु इदादाग तंदाग हिंग इर्तैतल्वा अदन्न हिंगे सेंटर गे फोल्डर अन्नु माड्कोळ्ळि एल लेयर नोडि सेंटर करेक्ट आगि फोल्ड माड्कोंडिद्दीनि इदु फुल उद्द इष्टैते इदन्न मत्ते इन्नोंद सल फोल्ड माडि इदु स्लीव गे तर कटिंग फोल्ड माडिदाग नमगे नार्मल आगि एनु स्लीव कट माड्तीवो अदु सिक्तु नोडि हिंग करेक्ट आगि हिंग माड्स्कोंडिद्दीनि स्लीव गे ई कडे बंदु एनु नम्मदु लेफ्ट नमगे लेफ्ट कै इरुत्तल्ल आ कडे एनु माडबेकु क्लोज इरबेकु ई कडे रैट सैड कडे एनु माडबेकु ओपन अंद्रे ओंदु लेयर क्लोज इरुत्ते इन्नेरडु लेयर ओपन इरुत्ते आ तर इरबेकु ईग नावु इदर मेले मेन फ्याब्रिक अन्न सेम मेथड अल्ले मेन फ्याब्रिक अन्न तगोंडिद्दीनि ऐनो अदे तर सेम फोल्ड मून बटे अद्वू सेम नान लैनिंग हमें फोल्ड मोर्स आर फोल्ड मे ना ब्लौजे नान कपली तोर्तनी कपली कटिंग तोर्ता बेकुंद्रे लाइनिंग अन्ना एरडु एरडु लेयर सेरिसी नावु बेकाद्रु कप्स कोड्बहुदु आदरे इदु स्वल्प मंद अंद्रे दप्प बट्टे इरोद्रिंद शक्य आतरदेल्ल आगोद्रिंद नानु एनु माड्तिदिनि लाइनिंग गे नेने बेरे बेरे डार्ट्स अन्न हिडिदु नानु इल्ली अटाच माडोदन्न तोर्स्तिनि कप्स अटाच माडोदन्न तोर्स्तिनि नोडि ई तर हिंग इट्कोळ्ळि इष्ट आदमेले एनु माड्बेकप्प अंतंद्रे नम्मदु एनु अळते कोट्टिर्तारो ಆದ್ರೆ ತೋಳನ್ನ ತೆಗೆದುಕೊಳ್ಳಿ ನಿಮಗೆ ಉದ್ದ ಕೊಟ್ಟಿರಲಿ ತುಂಡ ತುಂಡ ಸ್ಲೀವ್ ಇರೋದಿರಲಿ ನಿಮಗೆ ಕೊಟ್ಟಿರ ಅಳತೆಗೆ ತಕ್ಕಂತೆ ನೀವು ಸ್ಟಿಚಿಂಗ್ ಅನ್ನು ಮಾಡಬೇಕಾಗುತ್ತೆ ಇದಂತ ತುಂಬಾ 3 ಇಂಚ್ ಐತೆ ಅಷ್ಟೇ ಫ್ರೆಂಡ್ಸ್ ತೋಳಿನ ಅಳತೆ 3 ಇಂಚ್ ಐತೆ ನಾನು ಇದು ಮೇಲ್ಗಡೆ ಒಂದು ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ ಯಾಕಂದ್ರೆ ಇಲ್ಲಿ ಒಂದು ಸ್ವಲ್ಪ ಡ್ಯಾಮೇಜ್ ಅಂದ್ರೆ ಡ್ಯಾಮೇಜ್ ಅಲ್ಲ ಅದು ಒಂದತರ ಇದು ಬಂದಿರೋದ್ರಿಂದ ಎಳೆ ಎಳೆ ಸ್ವಲ್ಪ ಜಾಸ್ತಿ ತಗೊಂತೀನಿ ಸ್ಟಿಚ್ ಹಾಕಬೇಕಾದ್ರೆ ಅದನ್ನ ಕಟ್ ಮಾಡಿದ್ರೆ ಆಯ್ತು ನೋಡ್ತಾ ಇರಬಹುದು ಎಷ್ಟು ತುಂಡ ತೋಳು ಅಂತ ಅಂದ್ರೆ ಇದು ಸ್ಲೀವ್ ಲೆನ್ ತುಂಬಾನೇ ಕಡಿಮೆ ಇದೆ ಕರೆಕ್ಟ್ ಆಗಿ 3 ಇಂಚ್ ಐತೆ ಫ್ರೆಂಡ್ಸ್ 3 ಇಂಚಿನ ತೋಳು ಸ್ಲೀವ್ ಇದು 3 ಪ್ಲಸ್ ನಾವು ಅಂಗೆ ಬೇಕಾದ್ರು ತಗೊಂಬಹುದು ಮತ್ತೆ ನೀವು ಅಂಗೆ ಬೇಕಾದ್ರು ತೋರಿಸಿ ಅಂತ ಕೇಳ್ತಿರ್ತೀರಾ ಇಲ್ಲಿ ನಾನು 3 ವರೆ ತಗೊಂತಾ ಇದ್ದೀನಿ ಫ್ರೆಂಡ್ಸ್ ಯಾಕಂದ್ರೆ ಇಲ್ಲಿ ಒಂದ ಸ್ವಲ್ಪ ಎಲ್ಲ ಕಟ್ ಮಾಡಬೇಕು ಎಲ್ಲ ಇಲ್ಲಿ ಒಂದ ಸ್ವಲ್ಪ ಎಲ್ಲ ನೋಡಿ ಈ ತರ ಇದೆಲ್ಲ ನೋಡಿ ಇಲ್ಲಿಗೆ ಇರೋದು ಬಟ್ಟೆ ಅದರಿಂದ 3 ವರೆಗೆ ಪ್ಲಸ್ 1 ವರೆ 4 ವರೆಗೆ ಮಾರ್ಕ್ ಅನ್ನು ಹಾಕಂತೀನಿ ನಾನು ಸ್ವಲ್ಪ 4 ಮುಕ್ಕಾಲ್ ವರೆಗೂ ತಗೆದುಕೊಂಡಿದ್ದೀನಿ ಇದು ನಿಮಗೆ ಕಾಣಿಸ್ತಾ ಇರೋದ್ರಿಂದ ಇದನ್ನ ಕಟ್ ಮಾಡಿ ತೆಗಿಬೇಕು ಕೆಳಗಡೆ ಎಳೆ ಎಳೆ ತರ ಐತೆ ಅದರಿಂದ ಹಿಂಗೇ ನೀಟ್ ಆಗಿ ಈಗ ನಾವು ಇಷ್ಟಕ್ಕೆ ಎಷ್ಟು ಡೌನಿಂಗ್ ಅನ್ನು 3 ಇಂಚ್ ರೆಡಿ ಇರೋದು ನಾನು ಇಲ್ಲಿ ಇನ್ನ 1/2 ಇಂಚ್ ಅಂದ್ರೆ ತೋರಿಸ್ಬಿಡ್ತೀನಿ ಒಂದಸಲ ಈ ತರ ಪುಕ್ಕ ಪುಕ್ಕ ಇರೋದ್ರಿಂದ ಇದನ್ನ ಕಟ್ ಮಾಡಿ ತೆಗಿಬೇಕು ಅದಕ್ಕೋಸ್ಕರ ಇನ್ ಕಾಲ್ ಇಂಚ್ 1/2 ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೀನಿ ಅಷ್ಟೇನೇ ನೋಡಿ ಈ ತರ ಇಲ್ಲಿ ಬಂದು ನಾನು ತೋರಿಸ್ತೀನಿ ಎಷ್ಟನ್ನ ತಗೊಂಬೇಕು ಅಂತ ಇಲ್ಲಿಂದ ಬಂದು 2.5 ಕ್ಕೆ ಒಂದು ಮಾರ್ಕ್ ಅನ್ನು ಹಾಕ್ತಾ ಇದೀನಿ ಮೇಲಿನಿಂದ ಕೆಳಕ್ಕೆ 2.5 ಗೆ ಒಂದು ಮಾರ್ಕ್ ಹಾಕಿದೀನಿ ಇದನ್ನ ಒಂದು ಶೇಪ್ ಅನ್ನು ಈ ತರ ನೀಟ್ ಆಗಿ ಕೊಟ್ಕಳಿ ಬಟ್ಟೆ ಸಾಲ್ಟೇಜ್ ಬಂದ್ರೆ ಬಟ್ಟೆ ಕೊಟ್ಕೊಂಡ್ರೆ ಆಯ್ತು ಈಗ ಇದನ್ನ ನೀಟ್ ಆಗಿ ಕಟ್ ಮಾಡಿ ತೆಗೆದು ಬಿಡೋಣ ಸ್ಲೀವ್ ಲೆಂತ್ ಕಡಿಮೆ ಇದ್ದಾಗ ನಾನು ಹೇಳ್ತಾನೆ ಇರ್ತೀನಿ ಕಡಿಮೆ ಇದನ್ನ ತಗೆದುಕೊಂಬೇಕು ಅಂತ ನೋಡಿ ಈಗ ಕಟ್ ಮಾಡಿ ತೆಗೆದಾಯ್ತು ಈಗ ಈಗ ನೋಡ್ತಾ ಇರಬಹುದು ನಮಗೆ ಎಷ್ಟು ತೋಳ್ಬೇಕು ಅಷ್ಟು ಕರೆಕ್ಟ್ ಆಗಿ ಸಿಕ್ತು ಇದಕ್ಕೂ ನಾವು ಎರಡಕ್ಕೂ ಬಟ್ಟೆಯನ್ನ ಕೊಡಬೇಕು ಸ್ಲೀವ್ ಗೂ ಕೊಡಬೇಕಾಗುತ್ತೆ ಲೈನಿಂಗ್ ಗೂ ಕೂಡ ಕೊಡಬೇಕಾಗುತ್ತೆ ಆಮೇಲೆ ಕೊಟ್ರಾಯ್ತು ಈಗ ಮೇನ್ ಬಾಡಿ ಯಾವ ತರ ಕಟ್ ಮಾಡೋದು ಅಂತ ತೋರಿಸ್ತೀನಿ ಉಳಿದಿರಂತ ಲೈನಿಂಗ್ ಅನ್ನು ಫೋಲ್ಡ್ ಮಾಡ್ತಾ ಇದೀನಿ ಈ ತರ ಹಿಂಗೇನಿದೆಯೋ ಇದನ್ನ ಈ ತರ ಫೋಲ್ಡ್ ಮಾಡ್ಕೊಳ್ಳೋಣ ನಮ್ಮ ಕರೆಕ್ಟ್ ಆಗಿ ಎಷ್ಟು ಎದೆ ಸುತ್ತಳತೆ ಬೇಕೋ ಅಷ್ಟನ್ನ ಇಟ್ಕಳಿ ಮತ್ತೆ ಇದು ಏನು ಕಟ್ ಮಾಡಿ ಕೊಟ್ಟಿರ್ತಾರಲ್ಲ ಅವರು ಕರೆಕ್ಟ್ ಆಗಿ ಕಟ್ ಮಾಡಿರಲ್ಲ ಅದರಿಂದ ಏನು ಮಾಡಬೇಕು ನಾವು ಇದನ್ನ ನೀವು ಸಮ ಮಾಡ್ಕೊಬೇಕಾಗುತ್ತೆ ಯಾಕಂದ್ರೆ ಇಲ್ಲಾಂದ್ರೆ ನಾವು ಇದನ್ನ ನೋಡಿ ಎಷ್ಟು ಕ್ರಾಸ್ ಕಟ್ ಮಾಡಿ ಕೊಟ್ಟಿದ್ದಾರೆ ಅಂತ ನೋಡಿ ನೀಟ್ ಆಗಿ ಇದನ್ನ ಕಟ್ ಮಾಡ್ಕಣಣ ಇಲ್ಲಾಂದ್ರೆ ಏನಾಗುತ್ತೆ ಅಂದ್ರೆ ಚೆನ್ನಾಗಿ ಬರಲ್ಲ ನಾವು ಏನು ಬ್ಲೌಸ್ ಇದನ್ನ ತಗೊಂತೀವಿ ಎಡ್ಜಸ್ ಗಳು करेक्ट आगे ओके करेक्ट आगे नीट आगे कट मे नोड़ता नीट आगे कटिंग आयतु नान मेले ब्लौसली फस्ट नोड़कोण
ಯಾವಾಗ್ಲೂ ಅಷ್ಟೇ ನಾನು ಹೇಳ್ತಾನೆ ಇರ್ತೀನಿ, ರಿಂಗ್ ಕಡೆಯಿಂದ ಮಾಡಿ, ರಿಂಗ್ ಕಡೆಯಿಂದ ಅಳತೆ ಮಾಡಿ ಅಂತ. ಆದಷ್ಟು ರಿಂಗ್ ಕಡೆಯಿಂದ ಅಳತೆ ಮಾಡಿ, ನಿಮ್ಮ ಥರನೇ ಮಾಡ್ತೀವಿ, ಬಟ್ಟೆ ಸಿಗಲ್ಲ ಅಂತ ಹೇಳ್ತಿರ್ತೀರ, ಖಂಡಿತ ಸಿಗುತ್ತೆ. ನೀವು ಕಡಿಮೆ ಏನ ಏ ಬಟ್ಟೆ ಎಷ್ಟೈತೋ ಅಷ್ಟಾಗಂಡು ಕಟ್ ಮಾಡಿಬಿಟ್ರೆ ಬಟ್ಟೆ ಸಿಗಲ್ಲ. ನೋಡಿ ಇಲ್ಲಿ ಏನಿದೆಯೋ, ಇಲ್ಲಿ ಕಟಿಂಗ್ ಸ್ಟಿಚಿಂಗ್ ಇದೆಯಲ್ಲ, ಇಲ್ಲಿಂದ ಹಿಂಗೆ ಇಟ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ. 10 ಇಂಚ್ ಐತೆ ಕರೆಕ್ಟಾಗಿ, 10 ಇಂಚ್ ಎದೆ ಸುತ್ತಳತೆ ಇರೋದಕ್ಕೆ ನಾನು 9¾ ಐತೆ ಫ್ರೆಂಡ್ಸ್, 9¼, 10 ಇಂಚ್ಗಿಂತ ಒಂದು ಸ್ವಲ್ಪ ಕಡಿಮೆ, ಅದಕ್ಕೆ +2 ಇಂಚಸ್ ನೋಡ್ತಾ ಇರ್ಬೋದು. ಕರೆಕ್ಟಾಗಿ ನಾವು ಹಾಕೊಂಡಿರೋಷ್ಟು ಕರೆಕ್ಟಾಗೈತೆ. ಈಗ ಮೇನ್ ಏನು ಬಟ್ಟೆ ಇರುತ್ತೋ ಅದನ್ನು ನೀಟಾಗಿ ಇದ್ರ ಮೇಲೆ ಹಾಕೊಳ್ಳೋಣ. ನಾನು ಇದರಲ್ಲೂ ಕೂಡ ಎಡ್ಜಲ್ಲಿ ನೀಟಾಗಿ ಏನು ಆ ಥರ ಇತ್ತೋ ಅದನ್ನು ಕಟ್ ಮಾಡ್ಕೊಂಡು ತೆಗೆದುಬಿಟ್ಟಿದ್ದೀನಿ. ಈಗ ಲೈನಿಂಗ್ ಎಷ್ಟೈತೋ, ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ನಡೀತೆ, ಯಾಕಂದರೆ ಫ್ರಂಟಲ್ಲಿ ಏನು ಮಾಡಬೇಕಾಗುತ್ತೆ ಅಂದರೆ, ಒಂದು ಸ್ವಲ್ಪ ಏನು ಚೆಸ್ಟ್ ಇರುತ್ತೆ ಅದಕ್ಕೊಂದು ಸ್ವಲ್ಪ ಎಕ್ಸ್ಟ್ರಾ ತೆಗೆದುಕೊಂಡಾಗ ನೋಡಿ ಇಷ್ಟು ಹಿಂಗೆ ಈ ಥರ ನೀಟಾಗಿ ಇಟ್ಕೊಂತೀನಿ. ಇಟ್ಕೊಂಡು ನೀವು ಆದಷ್ಟುನೂ ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ಕು ಸಮನಾಗಿ ಇಟ್ಕೊಳ್ಳಿ. ಇಟ್ಕೊಂಡು ಗುಂಡು ಪಿನ್ ಹಾಕೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಹಿಂಗೆ ಇದು ಬ್ಯಾಕಿಂದು ಫಸ್ಟು ಲೈನಿಂಗ್ ಬರಲಿ, ಅದ್ರ ಮೇಲೆ ಮೇನ್ ಫ್ಯಾಬ್ರಿಕ್ ಈ ಥರ ಹಾಕ್ಕೊಳ್ಳಿ. ಹಿಂಗೆ ಹಾಕಿದ್ಮೇಲೆ ಎರಡು ಇದನ್ನು ಹಾಕ್ಕೊಳ್ಳಿ. ಈಗ ನಾವು ಈಗ ನೋಡ್ಬೋದು ಕೆಳಗಡೆ ಲೈನಿಂಗ್ ಮೇಲೆ ಮೇನ್ ಫ್ಯಾಬ್ರಿಕ್ ಹಾಕಿದ್ದೀನಿ. ಈಗ ಬ್ಲೌಸಿನ ಉದ್ದವನ್ನು ತೆಗೆದುಕೊಳ್ಳೋಣ. ಎದೆ ಸುತ್ತಳತೆ ಆಗಲೇ ಗೊತ್ತಾಯಿತು, ಬ್ಲೌಸಿನ ಉದ್ದವನ್ನು ನೋಡೋಣ. ನೋಡಿ ಇಲ್ಲಿ ಕರೆಕ್ಟಾಗಿ ಬ್ಲೌಸ್ ಎಷ್ಟಾಯಿತೋ ಅಷ್ಟೇ ತೆಗೆದುಕೊಂಡು, ಅದಕ್ಕಿಂತ 1 ಇಂಚ್ ಎಕ್ಸ್ಟ್ರಾವನ್ನು ತೆಗೆದುಕೊಂಡ್ರೆ ನಮ್ಮದು ಬ್ಲೌಸಿನ ಉದ್ದ ಕರೆಕ್ಟಾಗಿ ಸಿಗುತ್ತೆ. ನೋಡಿ ಇಲ್ಲಿ ಕರೆಕ್ಟಾಗಿ ಬ್ಲೌಸಿನ ಉದ್ದ ಐತೆ, ಅದಕ್ಕಿಂತ 1 ಇಂಚ್ ಎಕ್ಸ್ಟ್ರಾವನ್ನು ಇಲ್ಲಿ ನಾನು ಮಾರ್ಕನ್ನು ಹಾಕ್ತೀನಿ. ನೋಡಿ ಇಲ್ಲಿಗೆ ಬೇಕಾಗಿತ್ತು, ಇಲ್ಲಿಗೆ ಮಾರ್ಕನ್ನು ಹಾಕಿದ್ದೀನಿ. ಈಗ ಹಿಂಗೆ ಇಟ್ಕೊಂಡು ಹಿಂಗೆ ತೆಗೆದ್ರೆ ಇಲ್ಲಿ ಇದು ಹಾಕಿರೋದ್ರಿಂದ ಒಂದೇ ಬಟ್ಟೆ ನಂಗೆ ಬರುತ್ತೆ. ಈಗ ಇದನ್ನು ನಾನು ಇಲ್ಲಿ ಕರೆಕ್ಟಾಗಿ ಮಾರ್ಕ್ ಹಾಕಿದ್ನೋ ಅಲ್ಲಿಗೆ ತಿರ್ಗಾ ಮತ್ತೆ ಈ ಎರಡು ಇದನ್ನು ತೆಗೆದು ನೀಟಾಗಿ ಹಿಂಗೆ ಹಾಕೊಂಬಿಡ್ತೀನಿ. ಹಾಕೊಂಡಾದ್ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಕರೆಕ್ಟಾಗಿ ಇಲ್ಲಿ ವೈಟೇ ಇರೋದ್ರಿಂದ ಕಾಣಿಸ್ತಾ ಇಲ್ಲ, ಇಲ್ಲಿ ಕರೆಕ್ಟಾಗಿ ಮಾರ್ಕ್ ಹಾಕಿದ್ದೀನಿ ನೋಡ್ತಾ ಇರ್ಬೋದು. ನೋಡಿ ಅಲ್ಲ ಅಷ್ಟೇ ಇಟ್ಕೊಂಡಿದ್ದೀನಿ. ಈಗ ಬ್ಯಾಕಲ್ಲಿ 1 ಇಂಚ್ ಎಕ್ಸ್ಟ್ರಾವನ್ನು ತೆಗೆದುಕೊಂಡಿದ್ದೀನಿ, ಫ್ರಂಟಲ್ಲಿ ಇನ್ನೂ 1 ಇಂಚ್ ಎಕ್ಸ್ಟ್ರಾವನ್ನು ತೆಗೆದುಕೊಬೇಕು. ಮಾರ್ಜಿನ್ಗೆಲ್ಲ ಹೋಗಲ್ ಉದ್ದಾಗಲ್ವಾ ಅಂತ ಕೇಳ್ತೀರಾ ಕೆಲವರು, ಖಂಡಿತ ಉದ್ದಾಗಲ್ಲ. ಏನಕ್ಕೆ ಉದ್ದಾಗುತ್ತೆ, ಉದ್ದ ಏನೂ ಆಗಲ್ಲ. ಇಲ್ಲಿ ಏನು ಮಾಡ್ತೀನಿ ಅಂದರೆ, ನನಗೆ ಎಷ್ಟು ಕರೆಕ್ಟಾಗಿ ಬೇಕು ಅಷ್ಟನ್ನು ಕರೆಕ್ಟಾಗಿ ಕಟ್ ಮಾಡ್ಕೊಂಬಿಡ್ತೀನಿ. ನೋಡಿ ಮತ್ತೆ ಇಲ್ಲೂ ಕೂಡ ಅಷ್ಟೇನೆ, ಏನು ಇದು ಬೇಕೋ ಅಷ್ಟನ್ನು ತೆಗೆದುಕೊಂಡು ಆಯಿತು. ಈಗ ನೋಡ್ತಾ ಇರ್ಬೋದು, ಈಗ ನಮಗೆ ಎಷ್ಟು ಕರೆಕ್ಟಾಗಿ ಬೇಕಾಗಿತ್ತೋ ಅಷ್ಟನ್ನು ಇಟ್ಕೊಂಡಿದ್ದೀವಿ. ಬ್ಲೌಸುದಕ್ಕಿಂತ ಫ್ರಂಟಲ್ಲಿ 2 ಇಂಚಸ್ ಆಯಿತು, ಬ್ಯಾಕಲ್ಲಿ 1 ಇಂಚಸ್ ಆಯಿತು. ಈಗ ನೀಟಾಗಿ ಬ್ಲೌಸು ಎಷ್ಟು ಇದನ್ನು ತೆಗೆದುಕೊಬೇಕು, ಅಕಸ್ಮಾತ್ ಬ್ಲೌಸಲ್ಲೇ ನೋಡ್ಕೊಳ್ಳಿ, ಬ್ಲೌಸಲ್ಲಿ ಅವರೆಷ್ಟು ತೆಗೆದುಕೊಂಡವರು ಅಷ್ಟೇ ತೆಗೆದುಕೊಬೇಕು ಅಂದರೆ ಹಿಂಗೆ ಇಟ್ಕೊಂಡು ನೋಡಿ. ಇಲ್ಲಿ ನೋಡ್ತಾ ಇರ್ಬೋದು ಇದು ನಾನೇ ಸ್ಟಿಚ್ ಮಾಡಿದ್ದಲ್ಲ, ಓವರ್ ಲಾಕ್ ಆಗೈತೆ ನೋಡ್ತಾ ಇರ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು ಬೆಡ್ ಪಟ್ಟಿ ಎಷ್ಟು ಚಿಕ್ಕದೈತೆ ಅಂದರೆ 2 ಇಂಚಸ್ ಏನೋ ಐತೆ ನೋಡಿ, ಕರೆಕ್ಟಾಗಿ 2 ಇಂಚಸ್ ಬೆಡ್ ಪಟ್ಟಿ, 2 ಇಂಚಸ್ ಕೊಟ್ಟಿರೋದವರು ಬೆಡ್ ಪಟ್ಟಿ. ನೋಡಿ ಇಲ್ಲಿ ಸ್ಟಿಚಿಂಗ್ ಬಂದೈತೆ, ಆದ್ರಿಂದ ನಾವು ಅವರು ಕರೆಕ್ಟಾಗಿ ಆಗುತ್ತೆ ಅಂತ ಕೊಟ್ಟಾಗ ನಾವು ಅಷ್ಟನ್ನೇ ತೆಗೆದುಕೊಬೇಕು. ಅದಕ್ಕೆ 3 ಇಂಚನ್ನೇ ತೆಗೆದುಕೊತಾ ಇದ್ದೀನಿ ನೋಡ್ತಾ ಇರ್ಬೋದು, 3 ಇಂಚು. 1 ಇಂಚು ಮಾರ್ಜಿನ್ಗೆ ಅಂತ ಹೋಗುತ್ತೆ, ಅವ್ರು ಎಷ್ಟು ಇಡ್ತಾರೋ ಅಷ್ಟೇ ಇಡೋಣ. ಈ ಕಡೆ 2 ಇಂಚಸ್ಸನ್ನು ಇಟ್ಕೊಂತೀನಿ, 3 ಇಂಚು 1 ಇಂಚು. ನೋಡಿ ಕರೆಕ್ಟಾಗಿ ಅವ್ರದ್ದೇನಿತ್ತೋ ಅಷ್ಟನ್ನೇ ನಾನು ಬೆಡ್ ಪಟ್ಟಿಯನ್ನು ತೆಗೆದುಕೊಂಡಿದ್ದೀನಿ. ನೆಕ್ಕನ್ನು ನೋಡೋಣ, ಶೋಲ್ಡರ್ ಮತ್ತು ನೆಕ್ಕು ಯಾವಾಗ್ಲೂ ಈ ಕಡೆಯಿಂದಲೇ ತೆಗೆದುಕೊಳ್ಳಿ. ಯಾಕೆ ಅಂದರೆ ಆ ಕಡೆ ತೆಗೆದುಕೊಂಡ್ರೆ ಇನ್ ಮಾಡಿರೋದ್ರಿಂದ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. 2 ಇಂಚಸ್ ನೆಕ್ ಬಂದು 2 ಇಂಚಸ್, 2 ಇಂಚ್ಗೆ ಮಾರ್ಕನ್ನು ಮಾಡಿದ್ದಾರೆ. ಮತ್ತು ಶೋಲ್ಡರ್ ಈಗ ಇಷ್ಟಕ್ಕೆ ಮಾಡಿದ್ರು ನಾವು ಸ್ಟಿಚಿಂಗ್ ಆಗ್ದಾಗ ಇಲ್ಲಿಗೆ ಹೋಗುತ್ತೆ, 2 ಕಾಲು ಅದಷ್ಟಕ್ಕೆ ಹೋಗುತ್ತೆ. ಶೋಲ್ಡರ್ ಒಂದು ಸ್ವಲ್ಪ ಜಾಸ್ತಿ ತಂಡವ್ರು ಫ್ರೆಂಡ್ಸ್ ಇವರು. ನಾನಿಲ್ಲಿ 3½ ತೆಗೆದುಕೊತಾ ಇದ್ದೀನಿ, ಮೇಲಿನಿಂದ ಕೆಳಕ್ಕೆ 5¼ಗೆ ಒಂದು ಮಾರ್ಕನ್ನು ಮಾಡ್ತೀನಿ. 5¼ 6ಕ್ಕೆ ಮಾಡ್ತಾ ಇಲ್ಲ, 5¼ಗೆ ಮಾಡ್ತಾ ಇದ್ದೀನಿ ನಾನು. ಮತ್ತು ಇಲ್ಲಿಂದ 1¼ಗೆ ಮಾಡ್ಕೊತೀನಿ, 1¼ ಇಂಚ್ಗೆ ಒಂದು ಮಾರ್ಕನ್ನು ಮಾಡ್ತೀನಿ. ಅಲ್ಲಿಂದ 1/2 ಇಂಚ್, ಇಲ್ಲಿ 1½ ಮಾಡಿರ್ತೀನಲ್ಲ ಅಲ್ಲಿಂದ 1/2 ಇಂಚ್ಗೆ ಮಾಡ್ಕೊಂಡು ಈ ಥರ ಒಂದು ಶೇಪನ್ನು ಕೊಟ್ಕೊಂಬಿಡಿ. ಮತ್ತು ಇಲ್ಲಿಂದ 9¾, ಕರೆಕ್ಟಾಗಿ 9¼ಗೆ ಐತೆ, 9¼ಗೆ ನಾನು ಇಲ್ಲೊಂದು ಮಾರ್ಕನ್ನು ಹಾಕ್ತಾಯಿದ್ದೀನಿ ನೋಡ್ತಾ ಇರ್ಬೋದು. 9¼ಗೆ
ನಾನು ಒಂದು ಮಾರ್ಕ್ ಅನ್ನು ಹಾಕ್ತೆ ಮತ್ತೆ ಈ ಏನು ಈ ತರ ಎಳಕಂತಿರ ಈ ಒಂದು ಸ್ವಲ್ಪ ಇದಕ್ಕೆ ನಾನು ಕಪ್ಸ್ ಇಕ್ಕಬೇಕಾಗಿರೋದ್ರಿಂದ ಇದಕ್ಕೆ ಕಪ್ಸ್ ಅನ್ನು ಹಾಕಬೇಕು ಅದಕ್ಕೋಸ್ಕರ 1/2 ಇಂಚ್ ಈ ಕಡೆ ತಗೊಂತೀನಿ ಫ್ರೆಂಡ್ಸ್ ಈ ತರ ತಗೊಂಡ್ಕೊಂತೀನಿ ಆಮೇಲೆ ಅಲ್ಲಿಂದ ಏನು ಮಾರ್ಕ್ ಹಾಕಿದಿನೋ ಅಲ್ಲಿಂದ 2 ಇಂಚಸ್ ಕಡೆಗೆ ಕ್ರಾಸ್ ಹೇಳ್ತಿರ್ತೀರ ಬಟ್ಟೆನೇ ಸಿಗಲ್ಲ ಬಟ್ಟೆನೇ ಸಿಗಲ್ಲ ಅಂತ ಈ ತರ ನೀವು ಕಟಿಂಗ್ ಮಾಡ್ಕೊಂಡ್ರೆ ಇಲ್ಲ 1/2 ಇಂಚ್ ಎಕ್ಸ್ಟ್ರಾ ತಗೊಂಡು ಕಟ್ ಮಾಡ್ಕೊಂಡ್ರೆ ನಿಮಗೆ ಬಟ್ಟೆ ಆರಾಮಾಗಿ ಸಿಗುತ್ತೆ ನಾನು ಹೇಳ್ತಾನೆ ಇರ್ತೀನಿ ಈ ತರ ಕ್ರಾಸ್ ಆಗಿ ತಗೊಂಡು ಕಟ್ ಮಾಡಿ ಅಂತ ನೀವು ಕೆಲವು ಸಲ ಕೆಲವರಿಗೆ ಅರ್ಥ ಆಗಿರುತ್ತೆ ಕೆಲವರಿಗೆ ಅರ್ಥ ಆಗಿರಲ್ಲ ಅದರಿಂದ ದಯವಿಟ್ಟು ಈ ತರ 1/2 ಇಂಚ್ ಇಲ್ಲಿ ಇಲ್ಲಿ ಯಾವುದೇ ಕಾರಣಕ್ಕೂ ತಗೊಂಡ್ಬೇಡಿ ಎಷ್ಟು ಇರುತ್ತೆ ಅಷ್ಟೇ ತಗೆದುಕೊಳ್ಳಿ ಬೆಡ್ ಪಟ್ಟಿ ಏನು ಮಾರ್ಕ್ ಮಾಡ್ತೀವೋ ಅಲ್ಲಿಂದ 1/2 ಇಂಚ್ ಬರೋ ತರ ನೋಡ್ಕೊಂಡು ನೀವು ಮಾರ್ಕ್ ಅನ್ನು ಮಾಡಿ ಮೇಲಿನಿಂದ ಕೆಳಕ್ಕೆ 6 ಇಂಚ್ ಇಡ್ತಾ ಇದೀನಿ ನಾನು ಅಥವಾ 6.5 ಕೂಡ ಇಡಬಹುದು ನೀವು ಬ್ಲೌಸ್ ಅನ್ನು ನೋಡಿ ಇದನ್ನ ಇಡಲ್ಲ ಅಂತ ಅಂದಿದ್ದೀರಾ ಏನೋ ಡೀಪ್ ಅನ್ನು ಇಡಲ್ಲ ಅಂದ್ಬಿಟ್ಟು ನೋಡಿ ಹಿಂಗ್ ಇಟ್ಕೊಂಡಿದ್ದೀನಿ ಇಲ್ಲಿ ನೋಡ್ತಾ ಇರಬಹುದು ನೋಡಿ ಹಿಂಗೇ ಇಟ್ಕೊಬೇಕು ನೀವು ಹಿಂಗ್ ಅಂದ್ಬಿಟ್ಟು ನಾವು ಮಾಡಬಾರ್ದು ಹಿಂಗ್ ಕರೆಕ್ಟ್ ಆಗಿ ಬಟ್ಟೆ ಹಿಂಗೇ ಅಲ್ವಾ ಬರೋದು ಹಿಂಗ್ ಇಟ್ಬಿಟ್ಟು ನೋಡಿ ಇಲ್ಲಿಂದ ಎಷ್ಟು ಐತೆ ಅಂದ್ರೆ 6.5 ಐತೆ 6.5 ಕ್ಕೆ ನಾನು ಮಾರ್ಕ್ ಅನ್ನು ಮಾಡ್ತೀನಿ ಅಕಸ್ಮಾತ್ ನೀವು ಸ್ಟಿಚ್ ಮಾಡಿರ್ತೀರಾ ಇದೇನ ಜಾಸ್ತಿ ಬಂತು ಇಲ್ಲಿ ನಾವು ಸ್ಟಿಚ್ ಮಾಡ ಸಿಂಗಲ್ ಪಟ್ಟಿ ಡಬಲ್ ಪೈಪಿಂಗ್ ಅನ್ನು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಕೊಟ್ಟಾದ್ಮೇಲೆ ಪೈಪಿಂಗ್ ಕೊಡೋದಕ್ಕಿಂತ ಮುಂಚೆ ಅಳತೆ ಬ್ಲೌಸ್ ಅನ್ನು ಇಟ್ಕೊಂಡು ನೋಡಿ ಜಾಸ್ತಿ ಇತ್ತು ಅಂದಾಗ ಏನು ನಿಮ್ದು ಅಳತೆ ಕರೆಕ್ಟ್ ಆಗಿರುತ್ತೋ ಅದಕ್ಕಿಂತ 1/2 ಇಂಚ್ ಮೇಲ್ಗಡೆಗೆ ಕಟ್ ಮಾಡಿಬಿಟ್ಟು ತೆಗೆದುಬಿಟ್ಟು ಆಮೇಲೆ ಪೈಪಿಂಗ್ ಅನ್ನು ಕೊಡಿ ಕರೆಕ್ಟ್ ಆಗುತ್ತೆ ಏನು ಇದ್ರ ಜಾಸ್ತಿ ಇದ್ರೆ ಬೇಕಾದ್ರೆ ಕಟ್ ಮಾಡಿಬಿಟ್ಟು ಮಾಡ್ಕೊಬಹುದು ಅದೇ ಕಡಿಮೆ ಆದಾಗ ನೀವು ಅಟ್ಯಾಚ್ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ನಾನು ಕಡಿಮೆ ಹೇಳಿರ್ತೀನಿ ನಾನು ಸ್ಟಿಚಿಂಗ್ ಮಾಡಬೇಕಾದ್ರೇನು ಲಾಸ್ಟ್ ಫಿನಿಶಿಂಗ್ ಪೈಪಿಂಗ್ ಮಾಡಬೇಕಾದ್ರೆ ಇಟ್ಕೊಂಡು ಒಂದ್ಸಲ ನೋಡಿಬಿಟ್ಟು ನಾನು ಪೈಪಿಂಗ್ ಅನ್ನು ಕೊಡ್ತೀನಿ ಅದರಿಂದ ಕರೆಕ್ಟ್ ಆಗಿ ಬರುತ್ತೆ ನೋಡಿ ಹಿಂಗೆ ಇದನ್ನ ಒಂದು 6.5 ಇರೋದ್ರಿಂದ ನಾನು 6 ಮಾರ್ಕ್ ಹಾಕಿದ್ದೆ 1/2 ಇಂಚ್ ಕೆಳಕ್ಕೆ ತೆಗೆದುಕೊಂಡೆ ನಾನು ನೋಡಿ ಈ ತರ ಒಂದು ಶೇಪ್ ಅನ್ನು ಕೊಡಿ ಆಮೇಲೆ ಬೇಕಾದ್ರೆ ಇನ್ನ 1/2 ಇಂಚ್ ಕೂಡ ನಾವು ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ ಡೌನಿಂಗ್ ಅನ್ನು ನಾನು ಅಳತೆ ಸ್ಟಿಚ್ ಆಗಬೇಕಾದ್ರೆ ನಾನು ಇದನ್ನ ಮಾಡ್ತೀನಿ ಇನ್ನೊಂದ್ಸಲ ನೋಡ್ಬಿಟ್ಟು ಕೂಡ ನಾನು ಏನು ಮಾಡ್ತೀನಿ ಮಾಡ್ತೀನಿ ನೀವು ಹೇಳ್ತಾನೆ ಇರ್ತೀರಾ ಆಮೇಲೆ ಬೇಕಾದ್ರೆ ಇದಕ್ಕೆ ಕೇಳ್ತೀರಾ ನೀವು ಯಾಕೆ ಈ ಬೆಡ್ ಪಟ್ಟಿ ಕಡಿಮೆ ತೆಗೆದುಕೊಂಡ್ರಾ ಕೆಲವು ಕೆಲ 3.5 ತೋರಿಸ್ತೀರಾ ಕೆಲವು ಕೆಲ 4 ತೋರಿಸ್ತೀರಾ ಅಂತ ಕೇಳ್ತೀರಾ ನನಗೆ ಕೊಟ್ಟಿರುವ ಅಳತೆ ಬ್ಲೌಸ್ನಲ್ಲಿ ಎಷ್ಟೈತೋ ಅದನ್ನ ನಾವು ಸ್ಟಿಚ್ ಮಾಡಬೇಕಾಗುತ್ತೆ ಡೀಪು ನೋಡ್ತಾ ಇರ್ಬೋದು ಇಲ್ಲಿಷ್ಟೇ ಇಟ್ಕೊಂಡಿರೋದವರು ಅಂದ್ರೆ ಬೆನ್ನಿನ ಅಗಲ ಬಂದು 4 ಇಂಚ್ ಐತಷ್ಟೇನೆ ನಾನು ಇಷ್ಟೇ ಇಡಬೇಕಾಗುತ್ತೆ ಕೆಲವು ಎಲ್ಲರೂ ಇಷ್ಟೇ ಇಟ್ಕೊಳಲ್ಲ ನಿಮಗೆ ಯಾರು ಯಾವ ಅಳತೆ ಕೊಟ್ಟಿರ್ತಾರೋ ಅದಕ್ಕೆ ತಕ್ಕಂತೆ ಹೊಲಿಬೇಕೇ ಹೊರತು ನಾವು ಇಷ್ಟಿಡ್ರಿ ಅಂತ ಅಂದರೆ ನೀವು ಅಷ್ಟೇ ಇಡಬೇಕು ಅಂತ ಏನಿಲ್ಲ ನಿಮಗೆ ಕೊಟ್ಟಿರೋ ಅಳತೆ ಬ್ಲೌಸಿಗೆ ತಕ್ಕಂತೆ ನೀವು ಡೀಪನ್ನು ಇಡಿ ನಿಮಗೆ ಕೊಟ್ಟಿರೋಂತಹ ಬ್ಲೌಸ್ನ ಮುಂಭಾಗದಲ್ಲಿ ಎಷ್ಟು ಡೀಪ್ ಐತೋ ಹಿಂಭಾಗದಲ್ಲಿ ಎಷ್ಟು ಡೀಪ್ ಐತೋ ಅಷ್ಟನ್ನು ಮಾತ್ರನೇ ನೀವು ಇಡಬೇಕು ಆರ್ಮೋಲ್ ಆಗಿರ್ಬೋದು ನೆಕ್ ಆಗಿರ್ಬೋದು ಶೋಲ್ಡರ್ ಆಗಿರ್ಬೋದು ಅದರಲ್ಲಿ ನೋಡಿ ಒಂದ್ಸಲ ಗೊತ್ತಾಗುತ್ತೆ ಜಾಸ್ತಿ ಇಟ್ಟಿದ್ರೆ ಜಾಸ್ತಿ ಇಡಿ ಕಡಿಮೆ ಇಟ್ಟಿದ್ರೆ ಕಡಿಮೆ ಇಡಿ ಇಲ್ಲಿ ಕಂಪಲ್ಸರಿ ನಾವು ಹೇಳಿರ್ತೀವಿ 3 ಇಂಚ್ ತೆಗೆದುಕೊಳ್ಳಿ 2 ಇಂಚ್ ತೆಗೆದುಕೊಳ್ಳಿ 1.5 ಇಂಚ್ ತೆಗೆದುಕೊಳ್ಳಿ ಅದೆಲ್ಲ ವರ್ಕ್ ಆಗಲ್ಲ ನಿಮ್ಮ ಬ್ಲೌಸಲ್ಲಿ ಎಷ್ಟಿರುತ್ತೋ ಅಷ್ಟನ್ನು ನೋಡ್ಕೊಂಡು ನಾವು ತೆಗೆದುಕೊಬೇಕಾಗುತ್ತೆ ಆರ್ಮೋಲು ಶೋಲ್ಡರು ಎಲ್ಲನೂ ಕೂಡ ಪ್ರತಿಯೊಂದು ಚೇಂಜ್ ಆಗುತ್ತೆ ಬ್ಲೌಸಿಂದ ಬ್ಲೌಸ್ಗೆ ಪ್ರತಿಯೊಂದು ವೇರಿಯೇಷನ್ ಆಗುತ್ತೆ ಈಗ ಇಲ್ಲಿಂದ ನಾನು ಈಗ ಇದನ್ನ ಕಟ್ ಮಾಡಿಬಿಡ್ತೀನಿ ನೋಡಿ ಇದು ಕಟ್ಟಿಂಗ್ ಆಯ್ತು ಮತ್ತೆ ಫ್ರಂಟ್ಗಿಂತ ಬ್ಯಾಕಲ್ಲಿ 1/2 ಇಂಚ್ ಕಟ್ ಮಾಡ್ತೀರಾ ಯಾಕೆ ಕಟ್ ಮಾಡ್ತೀರಾ ಅಂತ ಕೇಳಿರ್ತೀರಾ ನಾವು ಫ್ರಂಟಲ್ಲಿ ಇಲ್ಲಿ ಡಾಟ್ಸ್ ಇಡ್ತೀನಿ ಆದರೆ ಬ್ಯಾಕಲ್ಲಿ ಯಾವುದೇ ಡಾಟ್ಸ್ ಇಡಿಯಲ್ಲ ಅದಕ್ಕೋಸ್ಕರ ಕೂಡ ನಾವು ಕಟ್ ಮಾಡ್ತೀವಿ ಈಗ ಫ್ರಂಟ್ ಪಾರ್ಟ್ದು 2 ಲೇಯರನ್ನು ತೆಗೆದುಕೊಂತೀನಿ 4 ಲೇಯರು ಲೈನಿಂಗ್ 2 ಮತ್ತು ಮೈನ್ ಫ್ಯಾಬ್ರಿಕ್ 2 ತೆಗೆದುಕೊಂಡು ಈಗ ಮುಂಭಾಗದ ಶೇಪನ್ನು ತೆಗೆಯೋಣ ನೋಡಿ ಈ ಥರ ಮುಂಭಾಗದ ಶೇಪನ್ನು ತೆಗೆದುಬಿಡಿ ಈಗ ಮುಂಭಾಗದ ಶೇಪ್ ಆಯಿತು ಎಲ್ಲ ಆಯಿತು ಈಗ ಇದು ಬ್ಯಾಕ್ ಡಿಸೈನ್ ಇರೋದ್ರಿಂದ ನಾನೇನು ಬ್ಯಾಕನ್ನು ಕಟ್ ಮಾಡಲ್ಲ ಫ್ರೆಂಡ್ಸ್ ಈಗ ನೋಡಿ ಫ್ರಂಟು ನಾನೇನು ಮಾರ್ಕನ್ನು ಹಾಕೊಂಡಿದ್ನೋ ಅಷ್ಟು ಕರೆಕ್ಟಾಗಿ ನಾನು ಕಟ್ ಮಾಡ್ಕೊತೀನಿ ಈಗ ಫ್ರಂಟ್ ಕೂಡ ಕಟ್ಟಿಂಗ್ ಆಯಿತು ಈಗ ಬೆಲ್ಟ್ ಪಟ್ಟಿಯನ್ನು ಕಟ್ ಮಾಡೋಣ ನಮಗೆ ಬೆಲ್ಟ್ ಪಟ್ಟಿ ಅದು ಇಷ್ಟ ಆಗಲ್ಲ ಬೇಕಾಗಲ್ಲ ಫ್ರೆಂಡ್ಸ್ ಯಾಕಂತಂದರೆ ಸೊಂಟ ನಾವು ಇಲ್ಲಿ ಏನಕ್ಕೆ ಅಗಲ ತೆಗೆದುಕೊಂತೀವಿ ಅಂತಂದರೆ ನಾವು ಇದನ್ನು ತೆಗೆದುಕೊಂತೀವಲ್ಲ ಇಲ್ಲಿ ಅದಕ್ಕೆ ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ಅಲ್ಲಿ ತಗೊತೀವಿ ಬೆಲ್ಟ್ ಪಟ್ಟಿ ನಾವೇನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ
ಇಂಚ್ ವರೆಗೂ ನಾವು ಕಡಿಮೆ ಮಾಡ್ತೀನಿ ಯಾಕಂದ್ರೆ ನಾವಿಲ್ಲಿ ಡಾಟ್ಸ್ ಇಡಿದಾಗ ಬೆಡ್ ಪಟ್ಟಿ ಡಾಟ್ಸ್ ಇಡಿದಾದ್ಮೇಲೆ ಕೊಡೋದ್ರಿಂದ ಇಲ್ಲಿ ಕಡಿಮೆ ಆಗಿರುತ್ತೆ ಅವಾಗ ಕರೆಕ್ಟ್ ಆಗುತ್ತೆ ಈಗ ಬೆಡ್ ಪಟ್ಟಿ ಕೂಡ ರೆಡಿ ಆಯ್ತು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಎಲ್ಲ ಇದರಲ್ಲಿ ನಾವು ಮಾಡ್ಕೊಳ್ಳೋಣ ಒಂದು ಲೇಯರ್ ಸಾಕಾಗುತ್ತೆ ಇಲ್ಲಿ ನೋಡ್ತಾ ಇರಬಹುದು ಬ್ಯಾಕ್ ಇಂದ ಈ ತರ ಐತೆ ಫ್ರಂಟ್ ಇಂದ ಈ ತರ ಐತೆ ಈ ತರ ಬೇಕಾದರೂ ನೀವು ಸ್ಟಿಚ್ ಅನ್ನು ಮಾಡ್ಕೊಂಬಹುದು ಇದು ನೋಡಕ್ಕೆ ಕೊಟ್ಟುಕೊಂಡು ಎರಡು ತರನು ಬೇಕಾದರೂ ನೀವು ಇದನ್ನ ಮಾಡ್ಕೊಂಬಹುದು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ರೆಡಿ ಆಯ್ತು ಸ್ಲೀವ್ ಕೂಡ ರೆಡಿ ಆಯ್ತು ಈಗ ಫ್ರಂಟ್ ಕೂಡ ರೆಡಿ ಆಯ್ತು ನಾನು ಇದು ಸ್ಟಿಚಿಂಗ್ ಮಾಡಬೇಕಾದ್ರೆ ಮಾರ್ಕ್ ಯಾವ ತರ ಕಪ್ಸ್ ಹಾಕೋದಕ್ಕೆ ನೋಡ್ಕೊಂಬೇಕು ಅನ್ನೋದನ್ನ ಖಂಡಿತವಾಗ್ಲೂ ತೋರಿಸ್ತೀನಿ ಇದರ ಸ್ಟಿಚಿಂಗ್ ಫ್ರಂಟ್ ಸ್ಟಿಚಿಂಗ್ ನಾನು ತೋರಿಸ್ತೀನಿ ನೋಡಿ ಕಪ್ಸ್ ಹಾಕೊಳಿತಾ ಇದ್ದೀನಿ ನಾರ್ಮಲ್ ಬ್ಲೌಸ್ಗೆ ಇದು ಪ್ರಿನ್ಸೆಸ್ ಕಟ್ ಅಲ್ಲ ನಾರ್ಮಲ್ ಬ್ಲೌಸ್ ನೋಡ್ತಾ ಇರ್ಬೋದು ನೋಡಿ ಇಷ್ಟನ್ನ ನಾವು ಇಲ್ಲಿ ಕ್ರಾಸ್ ಕೆಳಗಡೆ ಯಾಕೆ ಜಾಸ್ತಿ ತಗೆದುಕೊಂಡೆ ಅಂತ ಅಂದ್ರೆ ನಾವು ಈ ಕ್ರಾಸ್ ತಗೊಂಡಿದ್ವಲ್ಲ ಅದಕ್ಕೋಸ್ಕರ ಅಷ್ಟೇ ಫ್ರೆಂಡ್ಸ್ ಏನು ಇಲ್ಲ ಇದು ಡಿಸೈನ್ ಇರುತ್ತೆ ಸೆಂಟರ್ ಅಲ್ಲಿ ಇದು ಬೇಕಾದ್ರೆ ಡಿಸೈನ್ ಬ್ಲೌಸ್ ಒಂದು ತೋರಿಸ್ತೀನಿ ನೋಡಿ ಈಗ ಎಲ್ಲಾನೂ ಕೂಡ ಆಯ್ತು ಇನ್ನು ಉಳಿದಿರೋ ಅಂತ ಬಟ್ಟೆಲಿ ನಾವು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಅದೆಲ್ಲ ನೋಡಿ ಬೆಲ್ಟ್ ಪಟ್ಟಿ ಎಲ್ಲ ರೆಡಿ ಆಯ್ತು ಈಗ ಇದಕ್ಕೆ ನಾವಿನ್ನ ಡೋರಿಗೆ ಅದಕ್ಕೆಲ್ಲ ಕಟ್ ಮಾಡ್ಕೊಂಡ್ರೆ ಆಯ್ತು ನೋಡಿದ್ರಲ್ವಾ ಫ್ರೆಂಡ್ಸ್ ಯಾವ ತರ ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಯಾವ ತರ ಕರೆಕ್ಟ್ ಆಗಿ ಮಾರ್ಕ್ ಹಾಕೋಬೇಕು ಅನ್ನೋದನ್ನ ತೋರಿಸ್ತೀನಿ ಕಪ್ಸ್ಗೆ ಅಂತಲೇ ಯಾವ ತರ ಮಾರ್ಕ್ ಹಾಕ್ಬೇಕು ಅನ್ನೋದನ್ನ ತೋರಿಸ್ತೀನಿ ಎಲ್ಲ ಬಟ್ಟೆನೂ ಕೂಡ ನಾನು ಇದರೊಳಗೆ ಇಟ್ಟಿದ್ದೀನಿ ನೋಡಿದ್ರಲ್ವಾ ಫ್ರೆಂಡ್ಸ್ ಯಾವ ತರ ಬ್ಲೌಸ್ ಕಟ್ಟಿಂಗ್ ಅನ್ನ ಮಾಡೋದು ಅಂತ ಈಸಿಯಾಗಿ ಬ್ಲೌಸ್ ಕಟ್ಟಿಂಗ್ ಮಾಡೋದು ಅಂತ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್